ವೆಲ್ಕಮ್ ಟು ಅಂಡರ್ ವಾಟರ್ ಫಿಶ್ ಟನಲ್. ಇದು ನಮ್ಮ ಮೈಸೂರಿನಲ್ಲಿರೋದು. ಬನ್ನಿ, ಇದನ್ನ ಹೋಗಿ ಒಂದು ಟೂರ್ ಹಾಕೊಂಡ್ಬನ್ನ ನೋಡ್ರಿ. 200 ರೂಪಾಯಿಗೆ ಯಾರಾದ್ರೂ ಸಮುದ್ರದ ಒಳಗಡೆ ಹೋಗಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ಗಳನ್ನ ನಿಮ್ಗೆ ಹತ್ತಿರದಲ್ಲಿ ತೋರ್ಸೋದಕ್ಕೆ ಅವಕಾಶ ಎಲ್ಲಾದ್ರೂ ಸಿಗುತ್ತಾ? ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ, ವೆಲ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಫಿಶಸ್ ನಾವು ನೋಡೇ ಇಲ್ಲ, ಅದೆಲ್ಲ ಇಲ್ಲಿದೆ. ಬ್ರಿಡ್ಜ್ ದಾಟೋಷ್ಟರಿಗೆ ಸಾಕಾಗೋಯ್ತು ನನಗಂತೂ. ವೆರಿ ರೇರೆಸ್ಟ್ ಫಿಶ್ ಅಂತಾನೆ ಹೇಳ್ಬೋದು. ನನಗೆ ಕಲರ್ ಫಿಶೇ ನೋಡಿರ್ಲಿಲ್ಲ ಆಕ್ಚುಲಿ. ಒಬ್ರು ಮೂಮೆಂಟ್ ಇಲ್ಲ, ಅಲ್ಲ ನಿಂತ ಜಾಗದಲ್ಲಿ ಸ್ಟಡಿ. ಅಂಡರ್ ವಾಟರ್ ಟನಲ್ ಕಣ್ರಿ ಇದು. ಟನಲ್ ಒಂಥರ ತುಂಬಾ ಚೆನ್ನಾಗಿದೆ. ವಾವ್, ಈ ಫಿಶ್ ನೋಡಿ ಟೆಕ್ಸ್ಚರು ಲವ್ಲಿ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಮೈಸೂರಿನಲ್ಲಿ ಝೂ ಪಕ್ಕನೇ ಇದ್ದೀನಿ. ಇನ್ನೂ ಒಂದು ನಿಮಗೆ ವಿಶೇಷವಾದ ಲೊಕೇಶನ್ಗೆ ಕರ್ಕೊಂಡು ಹೋಗೋದು ಅಂತ ಹೇಳೋದಾದರೆ, ನಿಮ್ಗೆ ಈ ಥರ ಲೋಕರಂಜನ್ ಆಕ್ವಾ ವರ್ಲ್ಡ್ ಅಂತ ಇದೆ ಇಲ್ಲಿ. ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ. ಸೊ ಇದು ಇಂಡಿಯಾದಲ್ಲೇ ಒಂದು ಲಾರ್ಜೆಸ್ಟ್ ಅಂಡರ್ ವಾಟರ್ ಟನಲ್ ಅಂತಲೂ ಹೇಳ್ತಾರೆ ಇದನ್ನು. ಸಮಯ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 7 ವರೆಗೆ ಇರುತ್ತೆ. ಶನಿವಾರ ಭಾನುವಾರ ನಿಮಗೆ 10 ಗಂಟೆಯಿಂದ ರಾತ್ರಿ 8:30 ತನಕನೂ ಇರುತ್ತೆ. ಚಿಲ್ಡ್ರನ್ಸ್ಗೆ ಬಂದು 149 ರೂಪಾಯಿ ಇದೆ, ಅಡಲ್ಟ್ಸ್ಗೆ 199 ಅಂತ ಹೇಳ್ತಿದ್ದಾರೆ. ಬನ್ನಿ, ಲಾರ್ಜೆಸ್ಟ್ ಟನಲ್ ಅಂಡರ್ ವಾಟರ್ ಒಳಗಡೆ ಹೋಗೋಣ. ಯಾವ್ಯಾವ ರೀತಿ ಫಿಶಸ್ ಇದೆ ಎಲ್ಲ ನೋಡ್ಕೊಂಬರೋಣ. ಆ್ಯಕ್ಚುಲಿ ನಾನು ಅಂಡರ್ ವಾಟರ್ ಅಂತ ಹೇಳಿದಾಗ ನಾನು ನೋಡಿದ್ದು ಲಾಸ್ಟ್ ಅಂತ ಹೇಳಿದ್ರೆ ಬ್ಯಾಂಕಾಕ್, ಥೈಲ್ಯಾಂಡ್ ಈ ಥರ ಟ್ರಿಪ್ ಹೋಗಿದ್ದಾಗ ಅಲ್ಲಿ ಅಂಡರ್ ವಾಟರ್ನ ನೋಡಿದ್ದೆ. ಸಕ್ಕತ್ತಾಗಿತ್ತು. ವಾವ್, ಒಳ್ಳೆ ದೊಡ್ಡ ಶಾರ್ಕ್ ಅನಿಸುತ್ತೆ ಇದು. ಸೊ ಎಂಟ್ರಿ ಈ ರೀತಿ ಫಿಶ್ ಏನು ಶೇಪ್ ಇದೆ ಅದರಿಂದ ಮಾಡಿದ್ದಾರೆ. ಒಳಗೆ ಈ ರೀತಿ ಎಂಟ್ರಿ ಇರುತ್ತೆ ನೋಡ್ಬೋದು. ಸೊ ರೈಟ್ ಸೈಡ್ಗೆ ನಿಮ್ಗೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಟಿಕೆಟ್ಸ್ ಇಲ್ಲಿ ತೊಗೊಂಡು ಎಂಟ್ರಿ ಆಗಬೇಕಾಗತ್ತೆ. ಚಾರ್ಜಸ್ ಹೇಗಿದೆ? ಸ್ನೋ ಸಿಟಿ ಅಂತ ಜಸ್ಟ್ ಇವಾಗ ಅಂಡರ್ ವಾಟರ್ ಟನಲ್ ಕೊಡಿ. ಸೊ ಟಿಕೆಟ್ ಎಂಟ್ರಿ ಕೊಟ್ಟು ಎಂಟ್ರೆನ್ಸ್ ಈ ರೀತಿ ಶುರುವಾಗುತ್ತೆ. ಎಲ್ಲ ಒಂದು ವಾಟರ್ನ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ 60 ವೆರೈಟಿ ಮೀನುಗಳಿದೆ ಅಂತ ಹೇಳಿದ್ರು. ಬನ್ನಿ, ಯಾವ್ದಿದ್ದಾವೆ ನೋಡೋಣ. ಶೂಟ್ ಮಾಡ್ತಾರಂತೆ ಇಲ್ಲಿ ವೆಲ್ಕಮ್ ಅಂತ ಗ್ರೀನ್ ಮ್ಯಾಟ್ ಅಲ್ಲಿ. ಅವರು ಡಿಸ್ಪ್ಲೇ ತೋರಿಸ್ತಾರೆ, ಇಷ್ಟ ಇದ್ರೆ ತಗೋಬೋದಂತ, ಇಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿ ಇಲ್ಲ ಅಂದ್ರು. ಚಿಚಿಲೆಟ್ ಫಿಶ್ ಅಂತ ಏನು ಹೇಳ್ತೀವಿ ಅದು ಇದು ನೋಡ್ತಾರೆ. ನೋಡ್ಬೋದಿಲ್ಲಿ ಇವಾಗ ಅಂಡರ್ ವಾಟರ್ ಟನಲ್ ಮೋಸ್ಟ್ಲಿ ಶುರುವಾಗ್ತಾ ಇದೆ ಅಂತ ಅನ್ಸುತ್ತೆ. ಈ ರೀತಿ ಇದೆ. ಚೆನ್ನಾಗಿದೆ ಒಳಗಡೆ ಎಲ್ಲ ಕೇವ್ ಥರ ಮಾಡಿ. ಮಕ್ಳಿಗಂತೂ ಒಳ್ಳೆ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡ್ತಾರೆ ಅವರು. ನೋಡ್ತಾ ಇದ್ದೀನಿ ಮಕ್ಳುಗಳೆಲ್ಲ ಒಂಥರ ಬೇರೆ ವರ್ಲ್ಡ್ಗೆ ಬಂದಿರೋ ಥರ. ನಮ್ಮ ಕರ್ನಾಟಕದ ನಮ್ಮ ಮೈಸೂರಿನಲ್ಲಿ ನೋಡಿ ಈ ಥರ ಅಂಡರ್ ವಾಟರ್ದು ಒಂದು ಇಷ್ಟು ದೊಡ್ಡದಾದ ಅಕ್ವೇರಿಯಂನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೂ ನೋಡಿ ಮೊದಲನೇ ಸಾರಿಗೆ ಖುಷಿ ಆಗ್ತಿದೆ. ಹೊರಗಡೆ ಔಟ್ ಆಫ್ ಕಂಟ್ರಿನಲ್ಲೇ ಈ ಥರ ಇದೆ ಅನ್ನೋ ಥರದ್ದು ಒಂದು ಇತ್ತು. ಸೊ ಈಗ ನಮ್ಮಲ್ಲಿ ನೋಡಿ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಮರಿಗಳು ಹಾಕ್ತಿದೆ ಅಂತ ಕಾಣಿಸುತ್ತೆ. ಸಕ್ಕತ್ತಾಗಿದೆ. ಶಾರ್ಕ್ ಫಿಶ್ ಎಲ್ಲ ಇಷ್ಟು ಹತ್ತಿರಕ್ಕೆ ಮಕ್ಕಳು ನೋಡಿದಾಗ ಇನ್ನೂ ತುಂಬಾ ಖುಷಿ ಆಗ್ತಾರೆ ಅವ್ರುಗಳು. ಒಬ್ಬರೇ ಇದ್ದಾರೆ ಇಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ, ಅವನೊಬ್ಬನೇ ಅಧಿಪತಿ. ಸೈಡ್ಗೆ ಹೋಗ್ತಿದ್ದಾನೆ ನೋಡಪ್ಪ. ಇಷ್ಟು ಚಿಕ್ಕದಕ್ಕೂ ಒಂದು ಇಲ್ಲಿ ಬ್ರಿಡ್ಜ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅಬ್ಬಾಬಾಬಾ, ಈ ಬ್ರಿಡ್ಜ್ ದಾಟೋಷ್ಟರಿಗೆ ಸಾಕಾಗೋಯ್ತು ನನಗಂತೂ. ಪಾಂಡ್ ಫಿಶಸ್ನು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನಾವು. 60 ವೆರೈಟಿ ಫಿಶಸ್ಸು, ಯೂನಿಕ್ ಫಿಶಸ್ಸೇ ಇದೆ ಇಲ್ಲಿ ನೋಡ್ಬೋದು ನಾವು. ನೋಡಿ, ಬ್ಲೂ ಥೀಮು ಸೀಯಲ್ಲಿ ನಾನು ನೋಡ್ದಂಗೆ ಅನಿಸ್ತಾ ಇದೆ. ವೆರಿ ರೇರೆಸ್ಟ್ ಫಿಶ್ ಅಂತಲೇ ಹೇಳ್ಬೋದು. ನನಗೆ ಕಲರ್ ಫಿಶೇ ನೋಡಿರಲಿಲ್ಲ ಆ್ಯಕ್ಚುಲಿ. ಸಾಕಾಗಿದೆ. ಓಬ್ಬ ಇಲ್ಲಿದ್ದಾರೆ ನೋಡಿ ಸೋಲ್ಜರ್ಸು, ಬಾರ್ಡ್ರಲ್ಲಿ ಕಾಯ್ದಂಗೆ ಹೆಂಗೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಇಲ್ಲಿ. ಒಬ್ರು ಮೂಮೆಂಟ್ ಇಲ್ಲ, ಅಲ್ಲ ನಿಂತ ಜಾಗದಲ್ಲಿ ಸ್ಟಡಿ. ಅವ್ರ ಹೆಸರು ಜೀಬ್ರಾ ಫಿಲಿಪಿಯ ಗೈಂಟ್. ಹಾಂ, ಎಷ್ಟು ದೊಡ್ಡದಿದೆ ನೋಡಿ ಅವನು.
ಈ ಸಿಟಿ ಮಾರ್ಕೆಟ್ ಹೋದ್ರೆ ನಾವು ಮಿಸ್ ಆಗ್ಬಿಟ್ರೆ ಹೋಗಿರೋರ್ ಜೊತೆಗೆ ಎಲ್ಲಿ ಯಾರು ಅಂತ ಹುಡ್ಕೋದು ಕಷ್ಟ ಆಗತ್ತಲ್ಲ. ಹಂಗೆ ಇಲ್ಲಿ ಯಾರಾದ್ರೂ ಮಿಸ್ ಆಗ್ಬಿಟ್ರೆ ನಮ್ಮವ್ರು ಯಾರು ಅಂತ ಹುಡ್ಕದೇ ಅವ್ರಿಗೆ ಎಷ್ಟೊತ್ತು ಬೇಕೋ ಗೊತ್ತಿಲ್ಲ. ಇವ್ರ ಹೆಸರು ಇದು ನೋಡಿ, ಈ ಲೆವೆಲ್ಗೆ ಗ್ಲಾಸ್ ಇದೆ ಅಂತ ಅನ್ಕೋಬಹುದು. ಗ್ಲಾಸ್ ಇಲ್ಲ ಇಲ್ಲ, ಇನ್ನೂ ಇಲ್ಲ, ಇನ್ನೂ ಇಲ್ಲ, ಇನ್ನೂ ಇಲ್ಲ, ಇನ್ನೂ ಇಲ್ಲ. ಈ ಹೆಂಡಲ್ ಇಟ್ಟಿದ್ದಾರೆ ನಮಗೆ ನೋಡೋದಕ್ಕೆ, ನೋಡಿದ್ರೆ ಗ್ಲಾಸ್ ಇಲ್ಲೇ ಇದೆ ಅಂತ ಅನ್ಸುತ್ತೆ. ಅದು ಇನ್ಸೈಡಿಂದ ಹಿಂಗೆ ಕರ್ವ್ ಶೇಪಲ್ಲಿ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಓಹೋ, ದೊಡ್ಡ ಯಾವುದೋ ಶಿಪ್ ಇದು, ಟೈಟಾನಿಕ್ ಅಂತೂ ಅಲ್ಲ. ಅದರೊಳಗಡೆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗೋ ಥರ ಮಾಡಿದ್ದಾರೆ. ವಾವ್, ಸಖತ್ತಾಗಿದೆ. ಇದು ಒಂದು ರೇರೆಸ್ಟ್ ಕಲರ್ ಅಂತಲೇ ಹೇಳ್ಬೋದು. ನಾನು ಸುಮಾರು ಫಿಶ್ ಅಕ್ವೇರಿಯಂ ಶಾಪಲ್ಲಿ ನೋಡಿದ್ದೀನಿ ಫಿಶಸ್ಗಳನ್ನ, ಅಲ್ಲಿಗೂ ಮೀರಿದಂಥ ಕೆಲವೊಂದು ರೇರೆಸ್ಟ್ ಫಿಶಸ್ನ ನೋಡ್ಬೋದು. ವಾ, ಲುಕ್ ಅಟ್ ದಿಸ್, ಟನಲ್ ಶುರು ಆಗ್ತಿದೆ. ಬಾಯ್ಸ್ ಬೇರೆ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ. ವಾವ್, ಅಂಡರ್ ವಾಟರ್ ಟನಲ್ ಕಂಡ್ರಿ ಇದು. ಟನಲ್ ಒಂಥರ ತುಂಬಾ ಚೆನ್ನಾಗಿದೆ. ಸ್ಪೀಡ್ ಹೋಗ್ತಿದೆ ಶಾರ್ಕ್ ಇದು. ಇದನ್ನ ನೋಡೋದೇ ಒಂಥರ ಮಜಾ ರೀ ಇಲ್ಲಿ. ಇಷ್ಟ ಹತ್ರದಲ್ಲಿ ಶಾರ್ಕ್ ನೋಡೋದು ನೋಡಿ, ಒಂದು ಲಕ್ಕಿ ಅಂತಾನೆ ಹೇಳ್ಬೋದು. ಇದು ನೋಡಿ ರೇರೆಸ್ಟ್ ಟೆಕ್ಸ್ಚರ್ ಇದೆ ಫಿಶ್ ಅಲ್ಲಿ ನೋಡ್ಬೋದು. ಶಾರ್ಕ್ ಅಂತೂ ನಿಲ್ಲದೇ ಇಲ್ಲ, ಏನು ಮೋಸ್ಟ್ಲಿ ಮರಿ ಅನ್ಸುತ್ತೆ ಇವನು. ಇನ್ನ ನೋಡ್ತಿದ್ದಂಗೆ ಇಲ್ಲಿ ಈ ಸಾಮ್ರಾಜ್ಯನ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಈ ಕಡೆ ಇನ್ನೊಬ್ಬ ಇದ್ದಾನೆ ಶಾರ್ಕ್ ನೋಡ್ಬೋದು. ಇನ್ನೊಬ್ಬ ಇದ್ದಾನೆ ಬರ್ತಾ ಇದ್ದಾನೆ. ವಾವ್, ಈ ಫಿಶ್ ನೋಡಿ ಟೆಕ್ಸ್ಚರು ಲವ್ಲಿ. ಇದು ನೋಡ್ರಿ ಬ್ಲೂ ಟೆಕ್ಸ್ಚರ್ನ ಅಲ್ಲಲ್ಲೇ ಪೇಂಟ್ ಮಾಡಿಕೊಂಡು ಹೆಂಗಿದೆ ಇದು. ವಾವ್, ಟನಲ್ ಹಂಗೆ ಮುಂದುವರಿಯುತ್ತೆ. ಒಬ್ಬ ಸಕ್ಕಾಗಿದೆ ನೋಡಿ ಇಲ್ಲಿ. ಮಸ್ತಾಗಿದೆ ಫಿಶಸ್ ಮಾತ್ರ. ಈ ಟನಲ್ ಮಧ್ಯೆ ನೋಡೋದೇ ಒಂದು ಮಜಾ. ಹಿಂಗೆ ಇಲ್ಲಿದ್ದಾವೆ ನೋಡಿ ಎಲಿಗೇಟರ್ ಹೆಂಗಿದಾವೆ ಅಂತ. ಇಷ್ಟು ಹತ್ರದಲ್ಲಿ ನೋಡಿ ಎಲಿಗೇಟರ್ಸ್ ಎಷ್ಟು ದೊಡ್ಡದಿದೆ ನೋಡ್ರಿ. 200 ರೂಪಾಯಿಗೆ ಯಾರಾದರೂ ಸಮುದ್ರದ ಒಳಗಡೆ ಹೋಗಿ ಈ ಥರ ಡಿಫ್ರೆಂಟ್ ಫಿಶಸ್ಗಳನ್ನ ನಿಮಗೆ ಹತ್ರದಲ್ಲಿ ತೋರಿಸೋದಕ್ಕೆ ಅವಕಾಶ ಎಲ್ಲಾದರೂ ಸಿಗುತ್ತಾ? ಬೇರೆ ಕಂಟ್ರಿಗೆ ಹೋಗಬೇಕು ಅಂದರೆ ವೀಸಾ ಮಾಡಿಸ್ಬೇಕು, ಫ್ಲೈಟ್ ಚಾರ್ಜಸ್ಸು ಬೇರೆ ಎಲ್ಲ. ನೋಡಿ ನಮ್ಮ ಮೈಸೂರಿಗೆ ಬಂದರೆ ಪಾರ್ಕಿಂಗ್ ಚಾರ್ಜಸ್ ಒಂದು, ಈ ಅಕ್ವೇರಿಯಮ್ ಒಳಗಡೆ ಎಂಟ್ರಿ ಆಗೋಕ್ಕೆ ಒಂದು ಟಿಕೆಟ್ ಚಾರ್ಜ್ ತೊಗೊಂಡ್ರೆ ಸಾಕು. ಈ ಕಂಪ್ಲೀಟ್ಲಿ ಏನಿದೆ ಅಂಡರ್ ವಾಟರಿನ ಫಿಶಸ್ನ ಆರಾಮ್ಸೆ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಇನ್ನು ಮೋಸ್ಟ್ಲಿ ಇನ್ನು ಫಿಶ್ ಖಾಲಿ ಇದೆ, ಇಲ್ಲೆಲ್ಲ ಫಿಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ವಾವ್, ಲವ್ಲಿ. ಇಷ್ಟು ದುಡ್ದಿದೆ ಇದು. ನೋಡಿ ವೀಲ್ ಚೇರ್ ಇರೋರ್ನ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ, ಅವರು ಸಿಕ್ಕಾಪಡೆ ಖುಷಿ ಆಗ್ತಾ ಇದ್ರು. ಸೊ ಇದಿಷ್ಟು ಕಂಪ್ಲೀಟ್ಲಿ ಟನ್ನಲ್ಲು ಸಕ್ಕಾಯ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಯಿತು. ಮತ್ತೆ ಫ್ರೆಂಡ್ಲಿ ಆಗಿದ್ದಾರೆ ಸ್ಟಾಫ್ಗಳು ಸಹ. ಅಲ್ಲಿ ಇಲ್ಲಿ ಒಂದೆರಡು ಸ್ವಲ್ಪ ಫೋಟೋಸ್ ತಕೊಡಿ ಅಂತ ಕೇಳಿದಕ್ಕೆ ಫೋಟೋನ ತೆಗೆದುಕೊಟ್ರು. ನಿಮ್ಮ ಹೆಸರು ಅಕ್ಕ? ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಕೆಲಸ? ಅವಾಗಿಂದನೂ ಇದ್ದೀರಾ? ಥ್ಯಾಂಕ್ ಯು. ವಾಶ್ರೂಮ್ ಅಲ್ಲೆಲ್ಲ ಇದೆ, ಈ ತರ ಯೂಸ್ ಮಾಡ್ಕೋಬಹುದು. ಟನಲ್ ಕಂಪ್ಲೀಟ್ಲಿ ಮುಗಿದ ಮೇಲೆ ಒಂದ್ ಸ್ವಲ್ಪ ಸುಸ್ತಾಗಿರುತ್ತಲ್ಲ, ತಿನ್ಬೇಕು ಅಂತ ಅನ್ಸುತ್ತಲ್ಲ. ಐಸ್ ಕ್ರೀಮ್ ಇದೆ, ಸ್ವೀಟ್ ಕಾರ್ನ್ ಸಿಗುತ್ತಂತೆ. ಟನಲ್ ಇಂದ ತಣ್ಣಗೆ ಈಚೆಗೆ ಬಂದ್ರೆ ಬಿಸಿ ಬಿಸಿ ಆದ ಪಾಪ್ಕಾರ್ನ್ ರೆಡಿ ಇರುತ್ತೆ ಇಲ್ಲಿ. ಅದರಲ್ಲೂ ಸಿಕ್ಕಾಬಿಡೆ ಫ್ಲೇವರ್ಸ್ ಇಟ್ಟಿದ್ದಾರೆ ನೋಡಿ. ಚಾಕ್ಲೇಟ್ ಅಂತೆ, ಚೀಸ್ ಅಂತೆ, ಚೀಸ್ ಚಿಲ್ಲಿ, ಟೊಮ್ಯಾಟೋ, ಸಿಕ್ಕಾಬಿಡೆ ಇದೆ ರೀ. ಪಾಪ್ಕಾರ್ನಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇರೋದು ಇಷ್ಟೊಂದು. ಮತ್ತು ಅಲ್ಲಿ ಸ್ಟಾರ್ಟಿಂಗಲ್ಲೇ ವೆಲ್ಕಮ್ ಫೋಟೋಶೂಟ್ ಮಾಡ್ತಾಯಿದ್ರು. ಅಲ್ಲಿ ಯಾವುದಾದ್ರೂ ತೆಗ್ಸಿದ್ರೆ ಇಫ್ ಇನ್ ಕೇಸ್ ಇಲ್ಲಿ ಥರ ಪ್ರಿವ್ಯೂ ತೋರಿಸ್ತಾರೆ, ಅದು ನಿಮಗೆ ಇಷ್ಟ ಆದರೆ ನೀವು ಅದನ್ನು ಪೇ ಮಾಡಿ ತೊಗೋಬೋದು. ಅದು ಗ್ರೀನ್ ಮ್ಯಾಟಲ್ ತೆಗೆದು ನೋಡಿ ಈ ಥರ ಬ್ಯಾಕ್ಗ್ರೌಂಡ್ನೆಲ್ಲ ಫಿಲ್ ಮಾಡಿ ಈ ರೀತಿ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ. ಇದು ಫೋಟೋದು ಯಾವ ಥರ ಚಾರ್ಜಸ್ ಹೇಳ್ತೀರಾ? ಸರ್, ಇದು 200 ಸಾಫ್ಟ್ ಕಾಫಿ. ಓಕೆ, ಇದು 200 ಸರ್, 1.2 ಸಾಫ್ಟ್ ಕಾಫಿ. ಓಕೆ, ಅಂಡ್ ಇಟ್ಸ್ ವಿತ್ ಮ್ಯಾಗ್ನೆಟಿಕ್. ಮ್ಯಾಗ್ನೆಟ್ ಇದು. ಓಕೆ, ಇದು ಸಾಫ್ಟ್ ಕಾಫಿನೂ ಸಿಗುತ್ತೆ ಅಂಡ್ 3 ಕಾಫಿ ಎಕ್ಸ್ಟ್ರಾ ಸಿಗುತ್ತೆ, ಸೇಮ್ ಸೈಜ್. ಫಿಶಸ್ ನೋಡಿದ್ಯಾ, ಇಷ್ಟ ಆಯ್ತಾ? ಸರ್, ಹೇಗಿತ್ತು ಸರ್ ಅಂಡರ್ ವಾಟರ್? ಸರ್, ತುಂಬಾನೇ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಇದನ್ನ ಅಂಡರ್ ವಾಟರ್ ಅಕ್ವೇರಿಯಂ ಮೈಸೂರಲ್ಲಿ ಕೇಳಿದ್ವಿ, ಬರ್ಬೇಕು ಅನ್ಕೊಂಡಿದ್ವಿ. ಚಾನ್ಸ್ ಸಿಕ್ತು ನಮಗೆ, ಬಂದಿದ್ದು ನನ್ನ ಮಗಳು ಕೇಳ್ತಾ ಇದ್ಲು ಹೇಗಿದೆ ಹೇಗಿದೆ ಹೋಗೋಣ ಅಂತ. ಏನೂ ಇರಲ್ಲ ಅನ್ಕೊಂಡಿದ್ವಿ, ಬಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಎಫರ್ಟ್, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್. ನಾವೆಲ್ಲ ಹೊರಗಡೆ ಹೋಗ್ಬೇಕಿತ್ತು ಈ ಥರ ಎಲ್ಲ ವ್ಯೂ ನೋಡೋದಕ್ಕೆ, ಕಂಟ್ರಿನೇ ನೋಡ್ಬೇಕಿತ್ತು. ಅಟ್ಲೀಸ್ಟ್ ಮೈಸೂರು ನಮ್ಮ ಲೊಕೇಶನಲ್ಲಿದೆ, ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ, ವೆಲ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಪಿಕ್ಚರ್ಸ್ ನಾವು ನೋಡೇ ಇಲ್ಲ, ಅದೆಲ್ಲ ಇಲ್ಲಿದೆ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಿಶಸ್ ಬಗ್ಗೆ ಇನ್ಫಾರ್ಮೇಶನ್ ಹಾಕಿದಾರಲ್ಲ, ಅದನ್ನ ಇನ್ನು ಸ್ವಲ್ಪ ನೀಟಾಗಿ ಡಿಸ್ಪ್ಲೇ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಪ್ರಿಂಟ್ ಔಟ್ ತೆಗೆದು ಹಾಕಿದ್ದಾರೆ, ಅದನ್ನ ಪ್ರಾಬ್ಲಮ್ ಇಂಥ ಜಾಗಕ್ಕೆ ಇಲ್ಲಿದ್ರೆ ಪ್ರಿಂಟ್ ಔಟ್ಗಿನ ನೀಟಾಗಿ ಫಾರ್ಮೆಟ್ ಮಾಡಿ ಕೈಂಡ್ ಆಫ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇದ್ರೆ ಇನ್ನೂ ಜನಕ್ಕೆ ಜಾಸ್ತಿ ಗೊತ್ತಾಗುತ್ತೆ ಫಿಶಸ್ ಬಗ್ಗೆ. ತುಂಬಾ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ, ಭಾಳ ಇಷ್ಟ ಆಯಿತು. ಈಗ ಬೇರೆ ಕಂಟ್ರಿಗಳಲ್ಲಿ ಲೆಕ್ಕ ತಗೊಂಡ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಮೈಸೂರಿಗೆ ಇದು ವಾವ್ ಅಂತಾನೆ ಅನ್ಸುತ್ತೆ. ಈ ಈ ಕಾನ್ಸೆಪ್ಟಲ್ಲಿ ಏನೇನೆಲ್ಲ ನೋಡ್ತಿದ್ದೀವಲ್ಲ ಈ ಟನಲ್ನಲ್ಲಿ, ಇನ್ನು ನೆಕ್ಸ್ಟ್ ಡೇಸ್ನಲ್ಲಿ ಒಂಥರ ಆಕ್ಟೋಪಸ್ ಇರ್ಬೋದು, ಶಾರ್ಕ್ ಇನ್ನು ಸ್ವಲ್ಪ ದೊಡ್ಡದಾದಂಥ ಶಾರ್ಕ್ಸ್ಗಳು ಆ ಥರದನ್ನ ತೊಗೊಂಬಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ತಾ. 500 ರುಪೀಸಲ್ಲಿ ಸ್ನೋ ಸಿಟಿ ಪ್ಲಸ್ ಅಕ್ವೇರಿಯಂ ಇರುವೆ. ಓಕೆ, ಸ್ನೋ ಸಿಟಿಗೆ ಎಷ್ಟೊತ್ತು ಇರುತ್ತೆ ಟೈಮಿಂಗ್? ಸರ್ ಇದು -6 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಇಲ್ಲಿ ಜಾಕೆಟು, ಶೂಸು, ಗ್ಲೌಸು, ಸಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಸೊ ಇದಿಷ್ಟು ಆಗಿತ್ತು ನಮ್ಮ ಲೋಕರಂಜನ ಆಕ್ವಾ ವರ್ಲ್ಡ್ ಮೈಸೂರಿನ ಒಂದು ಟೂರ್ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಮೈಸೂರು ಇಂದಿರಾನಗರ ಅಂತ ಏನು ಹೇಳ್ತಾರೆ ಝೂ ಇದೆಯಲ್ಲ ಮೈನ್ ಝೂ, ಆ ಝೂ ಪಕ್ಕದಲ್ಲೇ ಇರೋ ಅಂತ ಇದು ಆಕ್ವಾ ವರ್ಲ್ಡ್. ಇದು ನೀವು ಝೂಗೆ ಬಂದರೆ ಇಲ್ಲಿಗೂ ಸಹ ಭೇಟಿ ಕೊಟ್ಟು ಒಂದು 1/2 hour ಮ್ಯಾಕ್ಸ್ 1 hour ನೀವು ಒಂದು ಟೈಮ್ ಸ್ಪೆಂಡ್ ಮಾಡಿ ಒಂದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ವಿಶೇಷವಾಗಿ ಇವ್ರದೇ ಆಕ್ವಾ ವರ್ಲ್ಡ್ ಪಕ್ಕದಲ್ಲೇ ಏನಲ್ಲಿ LED ನೀವು ನೋಡ್ತಾ ಇದ್ದೀರಾ, ಆ ಕಡೆಯಿಂದ ಎಂಟ್ರಿ ನಿಮಗೆ ಸ್ನೋ ಸಿಟಿ ಇದೆ. ಸೊ -16 ಡಿಗ್ರಿನಲ್ಲಿ ಚಿಲ್ಲಾಗೆ ಸ್ನೋ ಸಿಟಿನಲ್ಲೂ ಸಹ ನೀವು ಎಂಜಾಯ್ ಮಾಡ್ಬೋದು. ಅದಕ್ಕೆ ಎರಡಕ್ಕೂ ಒಂದು ಕಾಂಬೋನು ಇದೆ ಪ್ಯಾಕೇಜಸ್ಸು, ನೀವು ಅದನ್ನು ತೊಗೊಂಡ್ರೆ ಅಂಡರ್ ವಾಟರ್ ಟನಲ್ ನೋಡ್ಬೋದು, ಜೊತೆಗೆ ಸ್ನೋ ಸಿಟಿನೂ ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ಎರಡರಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು, ಆಪ್ಷನ್ ಇದೆ. ಅವ್ರದೇ ಪಕ್ಕದಲ್ಲಿ ಇಲ್ಲಿ ಪೇ ಮಾಡಿ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಫೆಸಿಲಿಟೀಸ್ ಇದೆ. ಆರಾಮ್ಸೆ ನೀವು ಇಲ್ಲಿ ಪಾರ್ಕ್ ಮಾಡಿಕೊಂಡ್ರೆ ಎರಡೂ ಕಡೆಗೂ ಭೇಟಿ ಕೊಟ್ಟು ಮಸ್ತ್ ಎಂಜಾಯ್ ಮಾಡ್ಬೋದು.